ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲೇನೇನಿದೆ ನೋಡ್ಕೊಂಬರೋಣ. ಚೆನ್ನಮ್ಮನ ನಾಡಿನಲ್ಲಿ ಸಾರಾಯಿ ಅಂಗಡಿಗಳು ಬೇಡ ಅಂತ ಹೆಣ್ಣು ಮಕ್ಕಳು ಬೀದಿಗಿಳಿದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅಲ್ಲಲ್ಲಿ ಕೆಲವೊಂದಿಷ್ಟು ಓಣಿಗಳಲ್ಲಿ ಗಂಡು ಮಕ್ಕಳು ಕುಡಿದು ತೂರಾಡ್ತಾ ಬರ್ತಾ ಇರ್ತಾರೆ. ಇನ್ನು ಹೆಣ್ಣು ಮಕ್ಕಳು ಅಥವಾ ಮಕ್ಕಳು ಏನಾದ್ರು ಸಾಯಂಕಾಲದ ಹೊತ್ತಲ್ಲಿ ಹೊರಗಡೆ ಓಡಾಡಬೇಕಾದ್ರೆ ಅದು ಕಷ್ಟವಾಗ್ಬಿಟ್ಟಿದೆ ಅವರನ್ನ ಎದುರಿಸೋದು. ಹೀಗಾಗಿ ಈ ತರಹದ ತೊಂದರೆಗಳನ್ನ ತಪ್ಪಿಸೋದಕ್ಕೆ, ಅಲ್ಲದೆ ಇದು ಚೆನ್ನಮ್ಮನ ನಾಡು, ಇಂತಹ ನಾಡಿನಲ್ಲಿ ಈ ತರಹದ ಚಟಗಾರಿಕೆ ಬೇಡ ಅಂತ ಹೇಳಿ ಸಾರಾಯಿ ಅಂಗಡಿಗಳನ್ನ ಅಲ್ಲಿ ಬಂದ್ ಮಾಡಿಸ್ಬೇಕು ಅನ್ನುವಂತಹ ಆಗ್ರಹವನ್ನ ಇಟ್ಕೊಂಡು ಹೆಣ್ಣು ಮಕ್ಕಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬನ್ನಿ ಅವ್ರು ಏನ್ ಹೇಳ್ತಾರೆ ನೋಡೋಣ. ಇದು ಒಂದು ದಿನ ಸಂತೆಲ್ಲಪ್ಪ, ಅವರು ಇವತ್ತು ಮುಂಜಾನೆ ಚಾಲು ಮಾಡ್ರ. ಮರನೇ ದಿನದಿಂದ ನಾವು ಎಲ್ಲಿ ಹೋಗ್ಬೇಕು ಇದು ಒಂದು ಚಾಲೂ ಐತಿ. ಕೆಲಸ ಬಿಡುದು ಹೋಗುದು ಬಡದಾಡು ಇದು ಹಂತೈತಿ. ಅಲ್ಲೇ ತೊಗೊಂಬಂದು ಇಟ್ಕೋತಾರೋ, ಅದು ಬಂದಾದಾಗ ಮತ್ತೆ ಬೇರೆ ಮಾರ್ತಾರೋ. ಒಂದಕ್ಕೆ ಎರಡು ರೊಕ್ಕ ಏನೇನು ನಮ್ಮ ಉಳಿದಿಲ್ಲ. 14 ವರ್ಷದಾಗ ನಮಗೇನು ಆಗಬಾರ್ದಾಗೈತಿ. ಅಲ್ಲಿ ಸಂತೆ ಬಂದಾಗೈತಿಪ್ಪ ಈ ಸೇರಿದ ಅಂಗಡಿದಾಗಿಂದ. ಅಲ್ಲಿ ಎಂಥ ಸಂತೆ ಇತ್ತಂದಿನಿ, ಅಂಥ ಸಂತೆ ಇಲ್ಲ ಹೇಳಿ ಅಕ್ಕ ನಮ್ಮ ಅಕ್ಕನೂ ಹೇಳಿ ಏನ್ರಿ ಬಾಗಿಲಾಗ್ರಿ, ಬಾಗಿಲಾಗ ಬಂದು ಕದ ಬಿಡಿ, ನೀರು ಕೊಡ್ರಿ ದಿವ್ಸ ಕುಡಿದು ನಿಷೇದಾಗ. ಇಲ್ಲ ಅಲ್ಲೇ ಮಲ್ಕೊಂಡು ಬಿಡಿದ್ರಿ. ಒಂದು 3-4 ಸತ್ತು ರೀ, ನಮ್ಮ ಓಣ್ಯಾಗ ಸಣ್ಣ ಸಣ್ಣವನ್ನ ಸತ್ತು ರೀ. ಈಗಪ್ಪ 10 ವರ್ಷದ ಹುಡುಗರು ಹಿತ್ತಲುಗಳ್ದಾಗ ಬರ್ತಾರೆ, 10 ವರ್ಷದ ಹುಡುಗರು ಸೇರಿ ಬಿಡ್ಯಾರ. ನಮಗೆ ತಲೆ ಚಿಟ್ಟು ಹಿಡಿದು ಯಾರು ಅಂತ ಕೋಕ್ಯಾರ, ನಾಳೆ ಬರ್ರಿ ಅಂತಾರೆ, ನಾಡ್ದು ಬರ್ರಿ ಅಂತಾರೆ. ಪ್ರಗಡ ನಮ್ಮದು ಮಾತ್ರ SC ST ಏನೋ ಅಂತಾರೆ. ಆ ಓಣೆಲ್ಲ ಲಿಂಗಾಯತರು, ಪಂಚಮ ಸಾಲಿ ಸ್ವಾಮಿಗಳು, ಗಾನಿಗೆಯರು ಬಿಟ್ಟು ನಮ್ಮಲ್ಲಿ ಅನ್ನ ಜಾತಿ ಆ ಮಂದಿ ಇಲ್ಲ. ಅವ್ರು ಬೇಕಾದಲ್ಲಿ ಹಾಕೋಲ್ಲ, ನಮಗೇನಿಲ್ಲ. ನಮ್ಮ ಓಣಿ ಒಂದು ಬಿಟ್ಟು ಇಷ್ಟು ದೂರದ ಚೆನ್ನಮ್ಮ ಫಸ್ಟ್ ಚೆನ್ನಮ್ಮಕ್ಕೆ ಆ ಚೆನ್ನಮ್ಮನಂತಕ್ಕ ನಾವು ಒಗದು ಹೋಗ್ತಾರೆ. ಹರಿಯಾಗಿ ಎದ್ದು ಕೂಡಲಿ ಬಾಗಿಲಾಗ ಒಗದು ಹೋಗ್ತಾರೋ, ಮತ್ತು ನಾವು ಬೆಳೆಯಬೇಕಾ? ಇಲ್ಲರೂ ಒಬ್ಬ ಚೀಲ ತೊಗೊಂಡು ಬರ್ತಾನೆ, ಮುಂಜಾನೆ ಅದವನು ಬಂದೆಲ್ಲ ತೊಗೊಂಡು ಹೋಗ್ಬಿಡ್ತಾನೆ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಾಗಿರುವಂತಹ ಭ್ರಷ್ಟಾಚಾರದಲ್ಲಿ ಶಾಸಕ ಅಭಯ್ ಪಾಟೀಲ್ ರವರದ್ದು ಕೈವಾಡ ಇದೆ ಅಂತ ಆರೋಪ ಮಾಡಲಾಗ್ತಾ ಇದೆ. ಇನ್ನು ರಮಾಕಾಂತ್ ಕೊಂಡಸ್ಕರನ್ ಅಂತವರು ಗಂಭೀರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಸಾರ್ವಜನಿಕರು ಕೂಡ ನಿನ್ನೆ ಬೀದಿಗಿಳಿದು ಪ್ರತಿಭಟನೆ ಸಹ ಮಾಡಿದ್ರು. ಹೀಗಾಗಿ ಅವರ ವಿರುದ್ಧ ತನಿಖೆಯಾಗಬೇಕು, ಇವರ ಕೈವಾಡ ಇದೆಯಾ ಇಲ್ವಾ ಅನ್ನೋದು ಖಾತ್ರಿ ಆಗಬೇಕು ಅಂತ ಆಗ್ರಹ ಪಡಿಸಲಾಗ್ತಾ ಇದೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ರಮಾಕಾಂತ್ ನೋಡೋಣ. ನೀವು ನೋಡ್ತಾ ಇದ್ದೀರಿ, ಈ ಬೆಳಗಾಂ ಕಾರ್ಪೊರೇಷನ್ ಒಳಗಡೆ ಭಾಳ ಭ್ರಷ್ಟಾಚಾರವನ್ನು ನಡೀತಾ ಇದೆ. ಯಾರು ಲೋಕಪ್ರತಿನಿಧಿ ದಬ್ಬಾವಣಿಕೆಯಲ್ಲಿ ಇಲ್ಲೇ ಜನರದ ಭೂಮಿಯನ್ನು ಕಸ್ಕೊಳ್ತಾ ಇದ್ದಾರೆ, ಇಲ್ಲಿಗಲ್ಲಿ ರೋಡ್ ಮಾಡ್ತಾ ಇದ್ದಾರೆ. ರೋಡ್ ಮಾಡಿದ ನಂತರ ತಮ್ಮ ಸ್ವಾರ್ಥ ಸಲುವಾಗಿ ರೋಡ್ ಮಾಡುವುದು, ಆಮೇಲೆ ಅದರ ಪರಿಹಾರವನ್ನು ಕಾರ್ಪೊರೇಷನ್ ಒಳಗಡೆಯಿಂದ ಕೊಡಬೇಕಂತ ಒಂದು ಆದೇಶವನ್ನು ಇಲ್ಲಿ ಅಗತ್ಯ. ಆ ವಿಷಯಕ್ಕೆ ನಾವು ಅದು ವಿರೋಧ ಮಾಡುವ ಸಲುವಾಗಿ ನಾವೇ ಎಲ್ಲ ಜನರು ಇವತ್ತು ಮೋರ್ಚೆ ತೊಗೊಂಡು ಬಂದಿದ್ದೀವಿ. ವಿರುದ್ಧ ಹಂಗಿಲ್ಲ, ಕಾರ್ಪೊರೇಷನ್ ಒಳಗಡೆ ಈಗ 20 ಕೋಟಿ ರೂಪಾಯಿ ಅವ್ರಿಗೆ ಪರಿಹಾರವನ್ನು ಕೊಡಬೇಕಂತ ಒಂದು ಆರ್ಡರ್ವನ್ನು ಆಗಿದೆ. ಅದು ತಪ್ಪು, ಅದು ಆರ್ಡರ್ವನ್ನು ಅವರು ಮಾಡ್ಯಾರು. ಅದು ಕಾರ್ಪೊರೇಷನ್ಗೆ ಅಧಿಕಾರ ಇಲ್ಲ, ನಗರ ಸೇವಕರಿಗೆ ಅಧಿಕಾರ ಇಲ್ಲ 20 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಬೇಕಂತ ಅಧಿಕಾರ ಇಲ್ಲ. ಕಾರ್ಪೊರೇಷನ್ಗೆ 2 ಕೋಟಿ ರೂಪಾಯಿ ಕೊಡಬೇಕಂತ ಸುವಿಧಾವನ್ನು ಇದೆ. 5 ಕೋಟಿ ರೂಪಾಯಿ ಕೊಡಬೇಕಾದ್ರೆ DC ಅವ್ರಿಗೆ ಪವರ್ಸ್ ಇದೆ. 5 ಕೋಟಿ ಮೇಲೆ ಕೊಡಬೇಕಾದ್ರೆ ಸರ್ಕಾರಕ್ಕೆ ಅದು ಪವರ್ಸ್ ಇದೆ. ಆದರೂ ಸಹ ಇಲ್ಲೇ ಇಲ್ಲಿಗಲ್ ಆಗಿ ಯಾರು MLA ಒತ್ತಾಯದಿಂದ ಈಗ ಅಧಿಕಾರ ಒಳಗಡೆ, ಕಾರ್ಪೊರೇಷನ್ ಒಳಗಡೆ ಅಧಿಕಾರ ಒಳಗಡೆ ಇದ್ದಿದ್ದಂಥ ನಗರ ಸೇವಕರು 20 ಕೋಟಿ ರೂಪಾಯಿ ಕೊಡಬೇಕಂತ ಒಂದು ಠರಾವನ್ನು ಪಾಸ್ ಮಾಡಿದರೆ ಅದು ಠರಾವ್ ತಪ್ಪಿದೆ. ಆ ಠರಾವ್ ಮಾಡಿದ್ದಕ್ಕೆ ಅದು ಕಾರ್ಪೊರೇಷನ್ ಡಿಸಾಲ್ವ್ ಆಗಬೇಕಂತ ಒಂದು ಮನವಿಯನ್ನು ನಾವು ಮಾಡ್ತಾ ಇದ್ದೀವಿ. ಆದ ನಂತರ ಸ್ಮಾರ್ಟ್ ಸಿಟಿ ಒಳಗಡೆ ಎಲ್ಲ ಕೆಲಸವನ್ನು HDK DKC ಅಂದ್ರೇನೆ ಹಾಗೆ, ಒಬ್ಬರ ಮೇಲೊಬ್ಬರು ವಾಗ್ದಾಳಿ ಮಾಡಿಲ್ಲ ಅಥವಾ ಆರೋಪಗಳು ಮಾಡಿಲ್ಲ ಅಂತಂದರೆ ಇಬ್ಬರಿಗೂ ಕೂಡ ತಿಂದ ಅನ್ನ ಕರಗೋದಿಲ್ಲ. ಹೀಗಾಗಿ ವಾರಕ್ಕೆ ಒಂದಾದರೂ ಸರಿ ಒಬ್ಬರು ಆರೋಪವನ್ನು ಮಾಡಿದ್ರೆ ಅದಕ್ಕೆ ಮತ್ತೊಬ್ಬರು ಟಾಂಗ್ ಅನ್ನು ಕೊಟ್ಟಿರ್ತಾರೆ. ಇದೀಗ DKC ಅವರ ಸರದಿ. ಇನ್ನು ಇವರು ಹೇಳೋ ಪ್ರಕಾರ HDK ಅವರು ರಾಜಕಾರಣವನ್ನು ಬಿಟ್ಟು ರಾಜ್ಯದಲ್ಲಿಯೇ ಇದ್ಕೊಂಡು ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಿಕೊಡ್ಲಿ ಅಂತ ಕಾಲು ಎಳೆದಿದ್ದಾರೆ. ಹಾಗಾದ್ರೆ ಯಾಕೆ ಈ ಮಾತನ್ನ ಹೇಳಿದ್ರು DKC ನೋಡೋಣ. ಕಡಿಮೆ ಆಗ್ತಾ ಇದೆ,
ಒಳಗಡೆ ನೀರಿಗೆ ಬಹಳ ಪ್ರಾಬ್ಲಮ್ ಆಗ್ತದೆ. ನೆಕ್ಸ್ಟ್ ಎತ್ತಿನ ಒಳೆದು ನೀರು ಈಚೆ ತಂದಿದೀವಿ. ಮತ್ತೆ ತುಮಕೂರು ಜಿಲ್ಲೆಯವರು ಮತ್ತು ಹಾಸನ ಜಿಲ್ಲೆಯವರು ಐಡೆಂಟಿಫೈ ಮಾಡಿ ಅದನ್ನ ಅಪ್ಲೋಡ್ ಮಾಡಿ ನಮಗೆ ಹ್ಯಾಂಡ್ ಓವರ್ ಮಾಡಬೇಕು ಕೆಲಸ ಮಾಡಿದ್ವಿ. ಚೀಫ್ ಮಿನಿಸ್ಟರ್ ಕೂಡ ಒಂದು ಸಪರೇಟ್ ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿ ಫಾರೆಸ್ಟ್ ಮಿನಿಸ್ಟರ್ಗೂ ನಾವು ಹೇಳಿದ್ದೀವಿ. ಈಗ ಅದು ಕೆಲಸ ಮಾಡಬೇಕು. ಮಧ್ಯದಲ್ಲಿ ಬಿಡುಗುಂಡುಳಿದು ಸ್ವಲ್ಪ ಬಿಜೆಪಿ ಗೌರ್ಮೆಂಟ್ ಪ್ಲಾನ್ ನ ಚೇಂಜ್ ಮಾಡಿದ್ದಾರೆ. ಇದು ಬೈರುಗುಂಡು ಪ್ಲಾನ್ ನ ಚೇಂಜ್ ಮಾಡಿದ್ದಾರೆ. ಒರಿಜಿನಲ್ ಪ್ಲಾನ್ ಚೇಂಜ್ ಆಗಿದೆ. ಅದಕ್ಕೆ ನಾನು ಪಾಸಿಟಿವ್ ಮಾಡಬೇಕು. ಪಾಸಿಟಿವ್ ಮಾಡಬೇಕಾದ್ರೆ ತುಮಕೂರಿಗೆ ಬಹಳ ಅದು ಅವಶ್ಯಕತೆ ಇದೆ. ನಮ್ಮ ದೊಡ್ಡಬಳ್ಳಾಪುರನು ಒಂದು ಏರಿಯಾ ಸೇರಿದೆ. ರೇಟ್ ವಿಚಾರದಲ್ಲಿ ಇಷ್ಟು ಗಲಾಟೆ ಇದೆ. ನಮಗೆ ಎಲ್ಲರಿಗೂ ಒಂದೇ ರೇಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಒಂದೇ ಮಧ್ಯ ಬಾಳು ಈ ರೋಡ್ ಭಾಗ ಮಾಡಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಅಂತ ಅರವಿಂದ ಬೆಲ್ಲದ್ರವರು ಕಿಡಿಕಾರಿದ್ದಾರೆ. ಮೂಡ ಹಗರಣದಲ್ಲಿ ಸಿಲುಕಿರುವಂತಹ ಅವರು ರಾಜೀನಾಮೆನಂತೂ ಕೊಡ್ತಾ ಇಲ್ಲ. ತನಿಖೆನಾದರೂ ಅವರು ಪಾರದರ್ಶಕವಾಗಿ ಎದುರಿಸಲಿ ಅನ್ನುವಂತಹ ಮಾತನ್ನು ಸಹ ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಅರವಿಂದ ಬೆಲ್ಲದ್ರವರು ಯಾವ ರೀತಿ ವಾಗ್ದಾಳಿ ನಡೆಸ್ತಾರೆ ನೋಡೋಣ. ನಿರ್ಮಲಾ ಸೀತಾರಾಮನ್ ಅಂತ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆಗ್ಬಿಟ್ಟು ಕೇಸ್ ಹಾಕುವಂಥ ಕೆಲಸ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಇವ್ರು ಏನೋ ಮಾಡಿದರೂ ಕೂಡ ಇವತ್ತು ಇಡೀ ರಾಜ್ಯದಾಗ ಎಲ್ಲ ಜನರಿಗೂ ಕೂಡ ಗೊತ್ತೈತಿ. ಸಿದ್ದರಾಮಯ್ಯನವರಿಗೆ ಯಾಕೆ ಕಟ್ಟುಕಟ್ಟಿಗೆ ಮಾಡಿರ್ತಾರೆ, ಅವ್ರೇನು ಭ್ರಷ್ಟಾಚಾರ ಮಾಡಿದ್ದಾರೆ, ಅವ್ರ ಕುಟುಂಬ ಏನು ಭ್ರಷ್ಟಾಚಾರ ಮಾಡಿದ್ವಿ, ಅದ್ರ ಸಂಬಂಧ ಅವ್ರಿಗೆ ಆ ಪರಿಸ್ಥಿತಿ ಬಂದಿರುತ್ತೆ ಇಡೀ ರಾಜ್ಯದಲ್ಲಿ ಅಂತ ಗೊತ್ತೈತೆ. ಅದ್ರ ಬಗ್ಗೆ ಯಾರಿಗೂ ಸಂಶಯ ಇಲ್ಲ. ಈಗ ನಿರ್ಮಲಾ ಸೀತಾರಾಮನ್ ಅವ್ರ ಮೇಲೆ ಹಾಕಿದ್ದು ಎಲೆಕ್ಟ್ರಲ್ ಬಾಂಡ್ಸ್. ಎಲೆಕ್ಟ್ರಲ್ ಬಾಂಡ್ಸ್ ಅಂದರೆ ಏನು? 2017-18 ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ಆದ ನಂತರ ಸುಮಾರು 2-3 ವರ್ಷದ ನಂತರ ಆಗಿನ ಅರುಣ್ ಜೇಟ್ಲಿ ಅವರು ಫೈನಾನ್ಸ್ ಮಿನಿಸ್ಟರ್ ಅವರು ರಾಜಕೀಯ ಪಕ್ಷಗಳ ಅದು ಕೂಡ ಆ ಖರ್ಚು ವೆಚ್ಚ ಕ್ಯಾಶ್ನಿಂದ ಕ್ಯಾಶ್ ರೂಪದಲ್ಲಿ ತೆಗೆದುಕೊಳ್ಳೋದ್ರಿಂದ ಭ್ರಷ್ಟಾಚಾರ ಹೇಳ್ತಿ ಯಾರಿಗೆ. ಅದಕ್ಕೊಂದು ಸಿಸ್ಟಮ್ ಮಾಡೋಣ, ಕಾನೂನಿನ ಪ್ರಕಾರನೇ ಪೊಲಿಟಿಕಲ್ ಪಾರ್ಟಿಗಳಿಗೆ ಫಂಡನ್ನು ಕೊಡಲಿ ಅಂತೇಳಿ ಒಂದು ಕಾನೂನನ್ನು ತೆಗೆದುಕೊಳ್ತಾರೆ. ಅದರ ಮೂಲಕ ಅದನ್ನು ಲೆಕ್ಕ ತೆಗೆದ್ರೆ ಈಗ ಹೋದ ವರ್ಷದ ಒಂದು ಪಟ್ಟಿ ಸುಪ್ರೀಂ ಕೋರ್ಟ್ ಹೇಳಿದ್ರ ಪ್ರಕಾರ ಎಲೆಕ್ಷನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪಟ್ಟಿ ಬಿಡುಗಡೆ ಮಾಡಿ ಅದರಾಗ 1500 crore ರೂಪಾಯಿ ಕಾಂಗ್ರೆಸ್ ಸರ್ಕಾರ ಸೋನಿಯಾ ಗಾಂಧಿ ಅವರ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಿದೆ. 1600 crore ರೂಪಾಯಿ DMC ಅವರು ತೆಗೆದುಕೊಂಡಿದ್ದಾರೆ. DMK ಅವರು ಸುಮಾರು ಒಂದು 1100 crore ರೂಪಾಯಿ ತೊಗೊಂಡಿದ್ದಾರೆ. ಸಮಾಜವಾದಿ ಪಾರ್ಟಿಯವರು ಸುಮಾರು ಒಂದು 600 crore ರೂಪಾಯಿ ತೊಗೊಂಡಿದ್ದಾರೆ. ಮತ್ತು ಇವರೆಲ್ಲರ ಮೇಲೆ ಕೇಸ್ ಹಾಕ್ಬೇಕಲ್ಲ. ಇದು ಕಾನೂನು ಪ್ರಕಾರ ಪೊಲಿಟಿಕಲ್ ಪಾರ್ಟಿಗಳಿಗೆ ಕಾನೂನು ಬರಲಿ ಅಂತ ಹೇಳಿದ್ರೆ ಇದು ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗಳು ಇಂಡಸ್ಟ್ರಿಯಲಿಸ್ಟ್ಗಳು ಕಾನೂನಿನ ಪ್ರಕಾರ ಆ ಎಲೆಕ್ಟ್ರಲ್ ಬಾಂಡ್ಸ್ ಖರೀದಿ ಮಾಡಿ ಆಯಾ ಪಾರ್ಟಿಗಳಿಗೆ ಡೊನೇಷನ್ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಕ್ಷಕ್ಕೆ ಯಾರು ಡೊನೇಷನ್ ಕೊಟ್ಟಿದ್ದಾರೆ ಅವರೇ ಕೂಡ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಕೊಟ್ಟಿದ್ದಾರೆ. ಆದರೆ ಇವರು ಇದನ್ನು ಮೆಚ್ಕೋಬೇಕು. ಇದು ಈ ರೀತಿ ಟ್ರಾನ್ಸ್ಪರೆಂಟ್ ಆಗಿ ಪಾರದರ್ಶಕವಾಗಿ ಪೊಲಿಟಿಕಲ್ ಪಾರ್ಟಿಗಳಿಗೆ ದುಡ್ಡು ಬರುವಂಥ ಈ ಕೆಲಸ ಮೆಚ್ಕೋಬೇಕು. ಅದನ್ನು ಬಿಟ್ಟು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರದವರು ಇದೊಂಥರ ಜನರ ದಿಕ್ಕು ತಪ್ಪಿಸುವಂಥ ಬಂದತನ ಮಾಡೋ ಕೆಲಸ ಮಾಡತ್ತಾರೆ. ನಾನು ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ನೀವು ಮೊದಲು ಹೋಗಿ ಆ ರಾಹುಲ್ ಗಾಂಧಿಗೆ ಕೇಸ್ ಹಾಕಿ ಯಾಕಂದ್ರೆ 1500 crore ರೂಪಾಯಿ ಅವರ ಮತ್ತು ಅವರ ಪಕ್ಷದ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಮೇಲೆ ಕೇಸ್ ಹಾಕಿದ್ರು. ಖರ್ಗೆ ಅವ್ರ ಮೇಲೆ ಕೇಸ್ ಹಾಕ್ರಿ. ಕಾಂಗ್ರೆಸ್ ಪಕ್ಷದ ಮಾಲಕರು ಯಾರು? ಮಾಲಕರು ಇವರೇ ಅಲ್ಲ, ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಆದರೆ ಮಾಲಕರ ಇರೋರು ಇವ್ರ ಕುಟುಂಬದ ಆಸ್ತಿ ಅದು ಕಾಂಗ್ರೆಸ್ ಪಕ್ಷ ಅಂತಂದ್ರೆ ರಾಜ್ಯ ಕುಟುಂಬದ ಆಸ್ತಿ ಅವ್ರಿಗೆ ಒಳಗೆ ಹಾಕ್ರಿ, ಅವ್ರಿಗೆ ಕೇಸ್ ಹಾಕ್ರಿ. ಇದನ್ನು ಬಿಟ್ಟೈತಲ್ಲ, ಈ ರೀತಿ ಸುಮ್ಮನೆ ಜನರ ದಿಕ್ಕು ತಪ್ಪಿಸುವಂಥ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಇವತ್ತು ಜನರಿಗೆ ಗೊತ್ತಾಗಿತ್ತು ಭ್ರಷ್ಟಾಚಾರ ಮಾಡಿದ್ರೆ ಕೇವಲ ದಿನಗಳ ಮಾತ್ರ ಓದೋ ದಿನದಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೊಸ ಮುಖ್ಯಮಂತ್ರಿಗಳು ಬರ್ತಾರೆ.